Hi everyone, welcome back to my YouTube channel. Ella CET vidyarthigalige nama channel ge swagata. KCET first round schedule kuda prakata madidare adana telisikodtene. Channel ge neevu subscribe ela subscribe aagabodu video eshtadare like maadabodu banni video shuru madona. Ivattu update bandbittu naale bandbittu seat matrix prakata maartive anta maahiti bartta ide. Nimge gottiro hage ondu draft seat matrix ana prakata madidare. Naale nimge final seat matrix ana kuda ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿ ಕೆ ಎ ಡೈರೆಕ್ಟರ್ ಆದ ರಮ್ಯ ಮೇಡಮ್ ಅವರು ನಿಮಗೊಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಕ್ಟೋಬರ್ 3 ಆರಂಭವಾಗಲಿದೆ. ನಿಮ್ಮದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಕ್ಟೋಬರ್ 3 ನಿಮಗೆ ಅಂದರೆ ನಾಳೆಯಿಂದ ಆರಂಭವಾಗಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಾಳೆಯಿಂದ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ, ಶುರು ಆಗುತ್ತೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಅವರು ಕೆ ಎ ಅವರು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ. ಅಂದರೆ ನಾಳೆ ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಆಗುತ್ತೆ. ನಾಳೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಆದ ತಕ್ಷಣ ಯಾವ್ಯಾವ ಕಾಲೇಜಸ್ಸಲ್ಲಿ ಎಷ್ಟೆಷ್ಟು ಸೀಟ್ಗಳಿದ್ದಾವೆ ಅದನ್ನೆಲ್ಲ ನೀವು ಹೋಗ್ಬೋದು. ಅದೇ ದಿನ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟವಾಗಲಿದೆ. ಅದೇ ಹೇಳಿರೋ ಪ್ರಕಾರ ಅದೇ ದಿನ ನಾಳೆನೇ ಫಸ್ಟ್ ರೌಂಡ್ ಕೌನ್ಸಿಲಿಂಗು, ಅವತ್ತೇ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟವಾಗಲಿದೆ ಅಂತೇಳಿ ಮಾಡಿದ್ದಾರೆ. ಅಕ್ಟೋಬರ್ 7 ಅಥವಾ 8 ವಿದ್ಯಾರ್ಥಿಗಳು ಆಯ್ಕೆ ದಾಖಲಿಸುವ ಪ್ರಕ್ರಿಯೆ ಆರಂಭಿಸುವ ಸಾಧ್ಯತೆ ಇದೆ ಎಂದು ಕೆ ಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯ ತಿಳಿಸಿದ್ದಾರೆ. ಅಕ್ಟೋಬರ್ 7 ಅಥವಾ 8 ನಿಮಗೆ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಾಳೆಯಿಂದ ಶುರು ಆದರೆ ನಿಮ್ಮದು ಮಾರ್ಕ್ ಅಲಾಟ್ಮೆಂಟು, ರಿಸಲ್ಟು ಅವೆಲ್ಲ ಇರ್ತವೆ. ನಂತರ ನಿಮಗೆ ಫೈನಲ್ ಆಗಿ ನಿಮ್ಮದು ದಾಖಲಿಸುವ ಪ್ರಕ್ರಿಯೆ, ಅಡ್ಮಿಷನ್ ಪ್ರೊಸೀಜರ್ ಅವನ್ನೆಲ್ಲ ನಿಮಗೆ ಅರೌಂಡ್ ಅಕ್ಟೋಬರ್ 7 ಅಥವಾ 8 ನಿಮಗೆ ಶುರುವಾಗ್ಬೋದು. ಆಪ್ಷನ್ ಎಂಟ್ರಿ ಆದ ನಂತರ ಆಯ್ಕೆ ಪ್ರಕ್ರಿಯೆ, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಅವನ್ನೆಲ್ಲ ಆದ ನಂತರ ಅರೌಂಡ್ ಅಕ್ಟೋಬರ್ 7 8 ನಂತರ ನಿಮಗೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಅದೇ ರೀತಿ ಅಡ್ಮಿಷನ್ ಪ್ರೊಸೀಜರ್ ಕೂಡ ಫಸ್ಟ್ ರೌಂಡು ಶುರುವಾಗುವ ಸಾಧ್ಯತೆ ಇದೆ ಅಂತೇಳಿ ತಿಳಿಸ್ತಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್